ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ರೂಪ ಇದೀಗ ವಾರ್ತೆಗಳ ವಿವರ ಕುಣಿಕಲ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ಒಂದಾಗಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯನ್ನು ಗೆಲ್ಲಿಸಿರುವ ಕಾರಣ ಬಿಜೆಪಿ ಜೆಡಿಎಸ್ ಮುಖಂಡರು ವಾಗ್ವಾದ ನಡೆಸಿದರು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಒಂದಾಗಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದು ಜೆಡಿಎಸ್ ಮುಖಂಡರ ಅಸಮಾಧಾನಕ್ಕೆ ಕಾರಣವಾಗಿ ಬಿಜೆಪಿ ಜೆಡಿಎಸ್ ಮುಖಂಡರು ಪರಸ್ಪರ ವಾಗ್ವಾದ ನಡೆಸಿದರು ಕುಣಿಗಲ್ ತಾಲೂಕು ಪಂಚಾಯಿತಿನಲ್ಲಿ 20 ಸ್ಥಾನಗಳಿದ್ದು 10 ಜೆಡಿಎಸ್ ಕಾಂಗ್ರೆಸ್ 5 ಬಿಜೆಪಿ 5 ಇತ್ತು ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿದ್ದು ಹರೀಶ್ ನಾಯಕ್ ಜೆಡಿಎಸ್ ಅಧ್ಯಕ್ಷರಾಗಿದ್ದರು ಅಧಿಕಾರ ಹಂಚಿಕೆಗೆ ಜೆಡಿಎಸ್ನ ನಾಗಮ್ಮ ಮತ್ತು ಪದ್ಮ ಇವರಿಗೆ ನೀಡಬೇಕಿತ್ತು ಈ ಮಧ್ಯೆ ನಾಗಮ್ಮನವರು ಕಾಂಗ್ರೆಸ್ ಬಿಜೆಪಿ ಮುಖಂಡರ ಮನವೊಲಿಸಿ ಗುರುವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಕಾಂಗ್ರೆಸ್ ಬಿಜೆಪಿಯ ಬೆಂಬಲದಿಂದ ಆಯ್ಕೆಯಾದರು ಇದು ಜೆಡಿಎಸ್ ಅಸಮಾಧಾನಕ್ಕೆ ಕಾರಣವಾಯಿತು ಚುನಾವಣೆಯಲ್ಲಿ ಬಂಡಾಯ ಜೆಡಿಎಸ್ ನಾಗಮ್ಮ ಅಧ್ಯಕ್ಷೆಯಾದ ನಂತರ ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್ ಜೆಡಿಎಸ್ ತನ್ನ ಸದಸ್ಯರಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳದ ಕಾರಣ ಬದಲಾದ ಸನ್ನಿವೇಶದಲ್ಲಿ ಕಾಂಗ್ರೆಸ್ರೊಂದಿಗೆ ಕೈಜೋಡಿಸಿ ನಾಗಮ್ಮನವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಇದಕ್ಕೆ ಜೆಡಿಎಸ್ ಅವರದೇ ತಪ್ಪು ಎಂದರಲ್ಲದೆ ಈ ಗೆಲುವನ್ನು ನೂತನ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡರವರಿಗೆ ಅರ್ಪಿಸಿದ್ದೇವೆ ಎಂದರು ಅಲ್ಲಿರತಕ್ಕಂತ ಭಿನ್ನಾಭಿಪ್ರಾಯದಿಂದ ಇವರು ನಮ್ಮ ಹತ್ರ ಬಂದು ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ಪಕ್ಷದ ಮೇಲೆ ವಿಶ್ವಾಸ ಇದೆ ನೀವು ನನಗೆ ಸಹಾಯವನ್ನ ಮಾಡಬೇಕು ಅಂತಕಂತ ವಿಚಾರ ಪ್ರಸ್ತಾಪ ಮಾಡತಕ್ಕಂತ ಸಂದರ್ಭದಲ್ಲಿ ಅವರು ಹೇಳಿದ್ರು ಇಲ್ಲ ನಮಗೆ ನಾನು ಹೇಳಿದೆ ಈಗ ನಾವು ಮತ್ತೆ ಕಾಂಗ್ರೆಸ್ನವರು ಒಂದಾಗಿ ರಾಜಕಾರಣವನ್ನ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇದೆ ಮಾಡ್ತೀವಿ ಅಂತ ಹೇಳಿದಾಗ ಅವರು ಕೂಡ ನಾವು ಸಹಕಾರವನ್ನ ಕೊಡ್ತೀವಿ ನಿಮ್ಮ ಅಭ್ಯರ್ಥಿಗೆ ನಾವು ಬೆಂಬಲಿಸ್ತೀವಿ ಅಂತಕ್ಕಂತ ಮಾತನ್ನ ಹೇಳಿದರು ಅದಕ್ಕೆ ನಮ್ದು ಯಾರ್ದು ತಪ್ಪಿಲ್ಲ ತಪ್ಪು ಮಾಡಿರ್ತಕ್ಕಂಥವ್ರು ಜೆ ಡಿ ಎಸ್ ನವರು ಅವರು ರಾಜೀನಾಮೆ ಕೊಟ್ಟು ಮಾಡತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೊತೆಲ್ಲೇ ಇದ್ದಂಥ ಇಬ್ಬರ ಸದಸ್ಯರುಗಳನ್ನ ಹಿಡಿದಿಟ್ಟುಕೊಂಡು ರಾಜಕಾರಣವನ್ನ ಮಾಡಬೇಕಾಗಿತ್ತು ಆದರೆ ಇವತ್ತು ಬಿಜೆಪಿ ಕಡೆನೋ ಅಥವಾ ಕಾಂಗ್ರೆಸ್ ಕಡೆ ಕೈ ತೋರಿಸ್ತಕ್ಕಂಥದ್ದು ಶೋಭೆ ತರತಕ್ಕಂಥದ್ದಲ್ಲ ಈಗಾಗಲೇ ಹಿಂದೆ ನಾವು ಕಾಂಗ್ರೆಸ್ ಬಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣವನ್ನು ನಾವು ಮಾಡಿದ್ದೀವಿ ಇಲ್ಲ ಅಂತ ಹೇಳಲ್ಲ ಎ ಪಿ ಎಂ ಸಿನಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡಿದ್ದೀವಿ ಈ ಬದಲಾವಾದ ಸನ್ನಿವೇಶದಲ್ಲಿ ಕಾಂಗ್ರೆಸ್ ನಮಗೆ ಬೆಂಬಲ ಕೊಡೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಆ ಪಕ್ಷದ ಎಲ್ಲ ಸದಸ್ಯರಿಗೆ ಆ ಶಾಸಕರುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಗೆಲುವು ನಮ್ಮ ಸುರೇಶ್ ಗೌಡರ ಜಿಲ್ಲಾ ಅಧ್ಯಕ್ಷರಿಗೆ ನಾವು ಅರ್ಪಣೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಜೆಡಿಎಸ್ನವರು ಐಜಾಕ್ ಮಾಡಿ ಅಧ್ಯಕ್ಷನಾಗಿಸಿದ ಬಿಜೆಪಿ ಕಾಂಗ್ರೆಸ್ ನಡೆಯನ್ನು ಖಂಡಿಸಿದ ಜೆಡಿಎಸ್ ಮುಖಂಡ ಜಗದೀಶ್ ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್ ಅನೈತಿಕ ಸಂಬಂಧ ಮಾಡುವಲ್ಲಿ ನಿಸ್ಸಿಮ್ಮರು ಕಾಂಗ್ರೆಸ್ನೊಂದಿಗೆ ಅನೈತಿಕ ಸಂಬಂಧ ಮಾಡಿಕೊಂಡು ಜೆಡಿಎಸ್ ಅವರನ್ನು ಎತ್ತಿಕಟ್ಟಿ ಜೆಡಿಎಸ್ ಸದಸ್ಯರನ್ನೇ ಅಧ್ಯಕ್ಷರನ್ನಾಗಿಸಿದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ನಾಚಿಕೆ ಆಗಬೇಕು ಇವರ ಕೂಡಿಕೆ ರಾಜಕಾರಣಕ್ಕೆ ಜೆಡಿಎಸ್ ಜಗ್ಗುವುದಿಲ್ಲ ಎಂದು ಕಿಡಿಕಾರಿದರು ಕಾಂಗ್ರೆಸ್ ಬಿಜೆಪಿ ಒಂದು ಅನೈತಿಕ ಸಂಬಂಧ ಏನು ಮಾಡ್ಕೊಂಡಿದೆ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ನಾಚಿಕೆ ಆಗಬೇಕು ಎರಡು ರಾಷ್ಟ್ರೀಯ ಪಕ್ಷಗಳು ಮಾನಮರ್ಯಾದೆ ಬಿಟ್ಟು ಇವತ್ತು ರಾಜಕಾರಣ ಮಾಡಲಿಕ್ಕೆ ಹಿಡಿದಿರುವಂಥದ್ದು ಭಾಳ ಮುಖ್ಯವಾಗಿ ಕೃಷ್ಣಕುಮಾರ್ ಅವರು ಭಾಳ ಹಿಂದಿನೂ ಕೃಷ್ಣಕುಮಾರ್ ಅವರು ಅನೈತಿಕ ಸಂಬಂಧದಲ್ಲಿ ಭಾಳ ಎಕ್ಸ್ಪರ್ಟ್ ಅವರು ಕೃಷ್ಣಕುಮಾರ್ ಅವರು ಈ ಥರ ಅನೈತಿಕ ಸಂಬಂಧ ಮಾಡಿಕೊಡೋದಲ್ಲಿ ಯಾವಗಳಿಗೆ ಯಾರ ಹತ್ರ ಕೂಡಿಕೆ ಮಾಡ್ಕೊತಾರೋ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ನವ್ರ ಜೊತೆ ಕೂಡಿಕೆ ಮಾಡ್ಕೊಂಡಿರೋದು ಕೃಷ್ಣಕುಮಾರ್ ಅವ್ರಿಗೆ ನಾಚಿಕೆ ಆಗಬೇಕು ಇವತ್ತು ಒಂದು ಸರ್ಕಾರ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಟ ಇಡೀ ರಾಷ್ಟ್ರದಲ್ಲಿ ಹೋರಾಟ ಮಾಡ್ತಿದ್ರೆ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅನೈತಿಕ ಸಂಬಂಧ ಮಾಡಿಕೊಂಡು ತಾಲೂಕಿನಲ್ಲಿ ಹೋರಾಟ ಮಾಡ್ತಾ ಇರುವಂಥದ್ದು ಈಗ ನಮ್ಮ ಪಕ್ಷದವ್ರನ್ನೇ ಈಗ ಅಧ್ಯಕ್ಷರು ಮಾಡಿದ್ದಾರೆ ಸಂತೋಷ ನಾನು ಇಲ್ಲ ಅಂತ ನಮ್ಮ ಪಕ್ಷದವ್ರು ಅಧ್ಯಕ್ಷರು ಮಾಡಿದ್ದಾರೆ ಯಾಕೆಂತಂದರೆ ಮನೆ ಹಾಳು ಮಾಡೋದ್ರಲ್ಲಿ ಕೃಷ್ಣಕುಮಾರ್ ಅವರು ಮುಂಚೆಯಿಂದನೂ ಭಾಳ ನಿಸ್ಸೀಮರು ಇವತ್ತು ಮತ್ತೆ ಅವ್ರ ಯೋಗ್ಯತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಆಲ್ರೆಡಿ ಜನ ತೋರಿಸಿದ್ದಾರೆ ಈ ತಾಲೂಕಲ್ಲಿ ಜನ ಮೂರು ಬಾರಿ ಎಲೆಕ್ಷನ್ನಲ್ಲಿ ಕೃಷ್ಣಕುಮಾರ್ ಅಯೋಗ್ಯ ಅಂತ ಇದುವರೆಗೂ ಆಯ್ಕೆ ಮಾಡೋಕ್ಕಾಗಿಲ್ಲ ಕೃಷ್ಣಕುಮಾರ್ ಒಬ್ಬ ಅಯೋಗ್ಯ ಅಂದ್ಕೊಂಡು ತಾಲೂಕು ಪಂಚಾಯತಿಯಲ್ಲಿ ಒಗ್ಗೂಡ್ಕೊಂಡು ಎರಡೂ ರಾಷ್ಟ್ರೀಯ ಪಕ್ಷಗಳು ಜೆ ಡಿ ಎಸ್ ಮೇಲೆ ಗದಪ್ರಹ ಮಾಡಲಿಕ್ಕೆ ಏನಿದ್ದಿದೆ ಇದು ಏನೂ ಮಾಡಲಿಕ್ಕಾಗಲ್ಲ ತಾಲೂಕಲ್ಲಿ ಯಾಕೆಂದರೆ ಜೆ ಡಿ ಎಸ್ ಪಕ್ಷನ ಕುಂದಿಸುವಂಥ ಕೆಲಸವನ್ನು ಮಾಡಿ ಜುಲೈ 2ರಂದು ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜುಲೈ 2ರಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ನಡೆಯುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜುಲೈ 2ರಂದು ಬೆಂಗಳೂರಿನಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ತುಮಕೂರು ನಗರ ಸೇರಿದಂತೆ ಜಿಲ್ಲಾದ್ಯಂತ ಎಲ್ಲ ಬ್ಲಾಕ್ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮದ ನೇರ ಪ್ರಸಾರಕ್ಕೆ ವ್ಯವಸ್ಥೆ ಮಾಡುವಂತೆ ಈ ಸಭೆಯಲ್ಲಿ ಚರ್ಚಿಸಲಾಯಿತು ಇನ್ನು ಈ ಸಭೆಯಲ್ಲಿ ತುಮಕೂರು ನಗರ ಸೇರಿದಂತೆ ಜಿಲ್ಲೆಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಕೆಪಿಸಿಸಿ ವೀಕ್ಷಕರು ಪಾಲ್ಗೊಂಡು ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡುವುದಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಭರವಸೆ ನೀಡಿದರು
ಮಾಜಿ ಸಚಿವ ಟಿಬಿ ಜಯಚಂದ್ರ ಸಭೆಯಲ್ಲಿ ಮಾತನಾಡಿ, ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮವೇ ವಿನೂತನವಾಗಿದ್ದು ತಂತ್ರಜ್ಞಾನದ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಬೇಕಾಗಿದೆ ಎಂದು ತಿಳಿಸಿದರು. ಕೋವಿಡ್ ಹೆಸರಿನಲ್ಲಿ ಇಲ್ಲಸಲ್ಲದ ಕಾನೂನು ಮಾಡಲಾಗುತ್ತಿದ್ದು ಇದಕ್ಕೆಲ್ಲ ರಾಜ್ಯಪಾಲರು ಒಪ್ಪಿಗೆ ನೀಡುತ್ತಿದ್ದಾರೆಂದು ಜಯಚಂದ್ರ ಟೀಕಿಸಿದರು. ಈ ರೀತಿಯಾಗಿರ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಪ್ರತಿಜ್ಞಾ ದಿನ ಅಂತ ಹೇಳಿ ಆಚರಿಸ್ತಾ ಇರ್ತಕ್ಕಂಥದ್ದು ಬಹುಶಃ ಯಾವುದೇ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷ ಆಗಲಿ ರಾಜ್ಯ ಮಟ್ಟದ ಪಕ್ಷಗಳಾಗಲಿ ಎಲ್ಲರೂ ಕೂಡ ಈ ದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆದಿಲ್ಲ. ಬಹುಶಃ ಇದೇನಾದ್ರು ಈ ಕಾರ್ಯಕ್ರಮ ನಡೆದಿದೆ, ನಡೀತಾ ಇದೆ, ನಡೆಯುತ್ತೆ ಅಂತ ಹೇಳಕ್ಕೆ ಏನೋ ಇದ್ದರೆ ಆ ಕ್ರೆಡಿಟ್ ಡಿ ಕೆ ಶಿವಕುಮಾರಿಗೆ ಮಾತು. ಕಾರಣ ಏನಂತ ಹೇಳಿದ್ರೆ ಇವತ್ತಿರ್ತಕ್ಕಂಥ ಮಾಹಿತಿ ತಂತ್ರಜ್ಞಾನ ಅದನ್ನು ಬಳಕೆ ಮಾಡಿಕೊಂಡು ಜನಗಳ ಬಳಿಗೆ ಹೋಗ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಬಹುಶಃ ಎಲ್ಲರಿಗೂ ಕೂಡ ಮಾಡಿದ ಜನರಿಗೆ ಇದು ಅರಿವಾಗಿರಲಿಲ್ಲ. ಆದರೆ ಶಿವಕುಮಾರ್ ಅಧ್ಯಕ್ಷರಾಗುವಂಥ ಸಂದರ್ಭದಲ್ಲೇ ಇವತ್ತು ಈ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಜನಗಳ ಬಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಏನು ಅಂತಂದರೆ ನಮಗೆ ಜನಗಳಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ. ನಾವು 6800 ಕಡೆಗೆ ಗ್ರಾಮ ಪಂಚಾಯತಿನಲ್ಲಿ ಕಾರ್ಯಕ್ರಮ ಮಾಡೋದು ಅದ್ರ ಜೊತೆಗೆ ಇವತ್ತು ಈ ರೀತಿ ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಹೇಗೆ ಸ್ಪಂದನೆ ಮಾಡ್ಬೋದು ಅಂತಕ್ಕಂಥದಕ್ಕೆ ಎಲ್ಲರಿಗೂ ಕೂಡ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ತದೆ. ಬಹುಶಃ ಇದು ಒಳ್ಳೆಯ ಕಾರ್ಯಕ್ರಮ, ಇದರ ಯಶಸ್ವಿಯಾಗಬೇಕಾದಾಗ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋದಕ್ಕೆ ಬಹಳ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ. ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ, ಅಧಿಕಾರದಲ್ಲಿ ಅದರ ಜೊತೆಗೆ ನಮ್ಮ ಶಾಸಕರು ಕೂಡ ಇವತ್ತು ಪಕ್ಷವನ್ನು ಬಿಟ್ಟು ಹೋದಂಥದ್ದು. ಇಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರೂ ಆಗಿದೆ. ವಿಧಾನಸಭೆ ಅಧಿವೇಶನ ಕರೆಯದೆ ಏಕಾಏಕಿ ಕಾನೂನು ಜಾರಿಗೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಾಜಿ ಶಾಸಕ ಆರ್ ನಾರಾಯಣ್ ಸೇರಿದಂತೆ ಜಿಲ್ಲೆಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಪಾಲ್ಗೊಂಡಿದ್ದರು. ಕಾರ್ಪೊರೇಟ್ ಕೃಷಿಯನ್ನು ಹಿಮ್ಮೆಟ್ಟಿಸಿ ರೈತಾಪಿ ಕೃಷಿಯನ್ನು ರಕ್ಷಿಸಿ ಎನ್ನುವ ಘೋಷಣೆಯೊಂದಿಗೆ ರೈತ ಸಂಘರ್ಷ ಸಮನ್ವಯ ಸಮಿತಿ ಜೂನ್ 27 ರಿಂದ 30 ರವರೆಗೆ ಪ್ರತಿಭಟನೆ ನಡೆಸಲಿದೆ. ಎಪಿಎಂಸಿ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ ಸೇರಿದಂತೆ ವಿವಿಧ ತಿದ್ದುಪಡಿಗಳನ್ನು ವಿರೋಧಿಸಿ ಇದೇ ತಿಂಗಳ 27 ರಿಂದ 30 ರವರೆಗೆ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ರೈತ ಸಂಘಟನೆಗಳ ಮುಖಂಡರು ಹೇಳಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘರ್ಷ ಸಮನ್ವಯ ಸಮಿತಿ ಕಾರ್ಯದರ್ಶಿ ಸಿ ಯತಿರಾಜು, ಜೂನ್ 27 ರಿಂದ 30 ರವರೆಗೆ ರಾಜ್ಯದ ಕನಿಷ್ಠ 1,000 ಗ್ರಾಮ ಪಂಚಾಯತಿ ಕಚೇರಿ ಎದುರು ಪ್ರತಿಭಟನಾ ಧರಣಿ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಕೂಡಲೇ ಚುನಾವಣೆ ನಡೆಸಲು ಆಗ್ರಹಿಸುವುದಾಗಿ ತಿಳಿಸಿದರು. ಕಾರ್ಪೊರೇಟ್ ಕೃಷಿಯನ್ನು ಹಿಮ್ಮೆಟ್ಟಿಸಿ ರೈತಾಪಿ ಕೃಷಿಯನ್ನು ರಕ್ಷಿಸಿ ಎನ್ನುವ ಘೋಷಣೆಯೊಂದಿಗೆ ಹೋರಾಟ ನಡೆಸಲಾಗುವುದು ಎಂದು ಯತಿರಾಜು ಹೇಳಿದರು. ಸಿಕ್ಕಾಪಟ್ಟೆ ಭೂಮಿನ ಇದ್ಮಾಡಿದ್ದಾರೆ, ಅದೇ ಹಣನ ರಾಜಕಾರಣಕ್ಕೆ ಬರ್ತಾ ಇದೆ, ಬಹಳ ದೊಡ್ಡ ರೀತಿ ಒಳಗಡೆ ಇದ್ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಪಕ್ಷಗಳ ರಾಜಕಾರಣಿಗಳು ಈ ಶಾಸನಗಳನ್ನು ತರೋದಕ್ಕೆ ತೆರೆಮರೆಯ ಒಳಗಡೆ ಸಹಕರಿಸ್ತಾ ಇದ್ದಾರೆ, ನಮ್ಮ ಮುಂದೆ ಜೊತೆಯಲ್ಲಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ ಏನಿದೆ, ಕರ್ನಾಟಕ ರಾಜ್ಯ ಸಮಿತಿ ಒಂದು ಕರೆ ಕೊಟ್ಟಿದೆ. ನಾವು 24ನೇ ತಾರೀಕಿನಿಂದ ಶಾಸಕರ ಮನೆಗಳ ಮುಂದೆ ಧರಣಿ ಮಾಡುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಹಲವಾರು ಸ್ಥಳಗಳಲ್ಲಿ ಆ ಥರದ ಒಂದು ಶಾಸಕರ ಮನೆ ಮತ್ತು ಕಚೇರಿಗಳ ಮುಂದೆ ಧರಣಿಯನ್ನು ಮಾಡೋದು, ಅದಾದ ನಂತರ ಅವರಿಗೆ ಮನವಿಯನ್ನು ಕೊಡೋದು ಮತ್ತು ಈ ಕರಾಳ ಶಾಸನವನ್ನು ವಾಪಸ್ ಪಡೆಯೋದು ಅಂತ ಹೇಳಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಇದೊಂದು ಆಗ್ತಾ ಇದೆ. ಅದರ ಜೊತೆಗೆ 1,000 ಗ್ರಾಮ ಪಂಚಾಯತಿಗಳಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾಡೋದು ಅಂತ ಹೇಳಿ ಅದಕ್ಕೆ ವ್ಯಾಪಕವಾದಂಥ ಸಿದ್ಧತೆಯನ್ನು ಮಾಡ್ತೀವಿ. ಇದರ ಭಾಗವಾಗಿ ನಾವು 29ನೇ ತಾರೀಕು ಸೋಮವಾರ ತುಮಕೂರು ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರದ ಶಾಸಕರ ಕಚೇರಿಗಳ ಮುಂದೆ ಧರಣಿ ಮಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ತುಮಕೂರು ನಗರ, ಗ್ರಾಮಾಂತರ, ಸಿರಾ ಮತ್ತು ಗುಬ್ಬಿ ಕ್ಷೇತ್ರದ ಶಾಸಕರುಗಳೇನಿದ್ದಾರೆ ತುಮಕೂರು ನಗರದಲ್ಲಿ ಇದು, ಹಾಗೆಯೇ ಲೋಕಸಭಾ ಸದಸ್ಯರಿದ್ದಾರೆ ಅವ್ರಿಗೂ ಕೂಡ ನಾವು ಅವ್ರ ಮನೆ ಮುಂದೆ ಧರಣಿ ಮಾಡಿ ಈ ಮನವಿ ಪತ್ರವನ್ನು ಅವರಿಗೆ ಕಳಿಸಿ ಆ ಮೂಲಕ ಅವರು ಈ ಕರಾಳ ಶಾಸನ ತಿದ್ದುಪಡಿ ಅಂತರದ ಹೊರಟಿದ್ದಾರೆ ಅವುಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಈ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿಯ ವತಿಯಿಂದ ಒತ್ತಾಯ ಮಾಡುವಂಥ ಕೆಲಸವನ್ನು ನಾವು ಮಾಡಲಿದ್ದೇವೆ. ಅದರ ಜೊತೆಗೆ ಸರ್ಕಾರ ಏನಾದರೂ ಹಿಂದರಿದ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವ್ಯಾಪಕವಾದಂತಹ ಪ್ರತಿಭಟನೆಯನ್ನು
ರೈತ ಸಂಘಗಳು ಸಂಯುಕ್ತವಾಗಿ ಮಾಡುತ್ತವೆ. ಎಲ್ಲಾ ರೈತ ಸಂಘಗಳು ಒಟ್ಟಿಗೆ ಸೇರಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಗೋವಿಂದರಾಜು, ಸಂಚಾಲಕ ಬಿ ಉಮೇಶ್, ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ಕಚೇರಿಯಲ್ಲಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಗಾಲ್ವಾನ್ ಕಣಿವೆಯಲ್ಲಿ ನಡೆದ ಘಟನೆಯಲ್ಲಿ ಹುತಾತ್ಮರಾದ ಯೋಧರಾದ ಅವಲ್ದಾರ್ ಪಣನಿ, ಕರ್ನಲ್ ಸಂತೋಷ್ ಬಾಬು, ಅಂಕುಶ್ ಠಾಕೂರ್ ಸೇರಿದಂತೆ 20 ಯೋಧರಿಗೆ ನಗರದಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಯನಗರದ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಇಂತಿಯಾಜ್ ಅಹಮದ್, ಚೀನಾದ ಆಕ್ರಮಣದ ವಿರುದ್ಧ ಭಾರತದ ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಲು ಸಿದ್ಧರಿದ್ದಾರೆ, ಆದರೆ ಭಾರತದ ಭೂ ಪ್ರದೇಶವನ್ನು ಯಾರೂ ಅತಿಕ್ರಮಿಸಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ವಪಕ್ಷ ಸಭೆಯಲ್ಲಿ ಹೇಳಿದ್ದಾರೆ. ಹೀಗಿರುವಾಗ ಚೀನಾ ಯೋಧರು ಹೇಗೆ ಬಂದು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿದರು ಎಂಬ ಬಗ್ಗೆ ಮೋದಿ ಅವರು ಸ್ಪಷ್ಟನೆ ನೀಡಿಲ್ಲ ಎಂದು ತಿಳಿಸಿದರು. ಚೀನಾ, ಪಾಕಿಸ್ತಾನ, ನೇಪಾಳ ಸೇರಿದಂತೆ ಅಕ್ಕಪಕ್ಕದ ರಾಷ್ಟ್ರಗಳೊಂದಿಗೆ ನಡೆಯುತ್ತಿರುವ ಗಡಿ ಸಂಘರ್ಷವನ್ನು ಸಮರ್ಪಕವಾಗಿ ನಿಭಾಯಿಸುವಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೇಂದ್ರ ಸರ್ಕಾರದ ಕೆಲವು ತಪ್ಪು ನೀತಿಗಳಿಂದಾಗಿ ಈ ರೀತಿಯ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತಿವೆ ಎಂದು ಕಿಡಿಕಾರಿದರು. ಸರ್ಕಾರ ಈಗಲಾದರೂ ದೃಢ ನಿರ್ಧಾರ ತೆಗೆದುಕೊಂಡು ಗಡಿಯಲ್ಲಿ ಉಂಟಾಗಿರುವ ಸಂಘರ್ಷವನ್ನು ಆದ್ಯತೆ ಮೇಲೆ ಬಗೆಹರಿಸದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಲಿದೆ ಎಂದರು. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ನಡೆಸಿದ ಅಧಿಕಾರಾವಧಿಯಲ್ಲಿ ಕೇವಲ 171 ಯೋಧರು ಹುತಾತ್ಮರಾಗಿದ್ದರು. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬರೀ ಗಡಿ ವಿವಾದಗಳೇ ಹೆಚ್ಚಾಗಿವೆ. ಬಿಜೆಪಿಯ ಕಳೆದ 6 ವರ್ಷಗಳ ಅಧಿಕಾರಾವಧಿಯಲ್ಲಿ 1867 ಮಂದಿ ಯೋಧರು ಹುತಾತ್ಮರಾಗಿದ್ದಾರೆ ಎಂದು ಡಾಕ್ಟರ್ ಇಂತಿಯಾಜ್ ಅಹಮದ್ ಹೇಳಿದ್ದರು. ಹುತಾತ್ಮ ಕರ್ನಲ್ ಸಂತೋಷ್ ಬಾಬು ಅವರ ಪತ್ನಿಗೆ ತೆಲಂಗಾಣ ಸರ್ಕಾರ ಡೆಪ್ಯೂಟಿ ಕಲೆಕ್ಟರ್ ಹುದ್ದೆ ನೀಡಿದ್ದು, ಅದೇ ರೀತಿ ಉಳಿದ ಹುತಾತ್ಮ ಯೋಧರ ಕುಟುಂಬಕ್ಕೆ ಸರ್ಕಾರಿ ಕೆಲಸ ನೀಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಿರ್ಜಾ ನಿಷಾದ್, ಜಬ್ಬಿ ಉಲ್ಲಾ, ಸಾದಿಕ್ ಪಾಷಾ, ಮನ್ಸೂರ್ ಅಹಮದ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿರವರು ರಾಜ್ಯದಲ್ಲಿ ಕೊರೋನಾ ಮುಕ್ತವಾಗುವಂತೆ ಕೋರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯದಲ್ಲಿ ಕೊರೋನಾ ಮುಕ್ತವಾಗುವಂತೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಹಾಗೂ ಪತ್ನಿ, ಮಗು ಕೊರೋನಾದಿಂದ ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ವಿಶೇಷ ಪೂಜೆ ಮಾಡಿಸಿದರು. ಚಿಕ್ಕಬಳ್ಳಾಪುರ ನಗರದ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಹಾಗೂ ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರುವ ಕೇಶವ ರೆಡ್ಡಿ ಹಾಗೂ ಸುಧಾಕರ್ ಪತ್ನಿ, ಮಗು ಸೇರಿ ಶೀಘ್ರ ಗುಣಮುಖರಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆಯಲ್ಲಿ 501 ತೆಂಗಿನಕಾಯಿ ಹೊಡೆದು ಭಕ್ತಿ ಮೆರೆದರು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ, ನಮ್ಮ ನಾಯಕರಾದ ಸುಧಾಕರ್ ಅವರ ಕುಟುಂಬಕ್ಕೆ ಕೊರೋನಾ ಸೋಂಕು ತಗುಲಿದ್ದು ಅವರು ಶೀಘ್ರ ಗುಣಮುಖರಾಗಲಿ ಹಾಗೂ ಸಕ್ರಿಯ ರಾಜಕಾರಣ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು. ನಮ್ಮ ನಗರದ ನಾಯಕರಾದ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ಅವರು, ತಮ್ಮೆಲ್ಲರಿಗೂ ಗೊತ್ತಿದೆ, ಅವರು ವೈದ್ಯಕೀಯ ಸಚಿವರಾದ ಮೇಲೆ ಇಡೀ ನಮ್ಮ ರಾಜ್ಯದ ಪ್ರವಾಸವನ್ನು ಮಾಡಿ ಈ ಕೊರೋನಾ ಬಗ್ಗೆ ಅನುಮಾನ ಮೂಡಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅದ್ರ ಜೊತೆಗೆ ಕಾರಣಾಂತರದಿಂದ ಅವ್ರ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಅವರಿಗೆ ಕೊರೋನಾ ಬಂದು ಮತ್ತು ಅವ್ರ ತಂದೆಯವರಾದಂಥ ಕೇಶವ ರೆಡ್ಡಿ ಅವ್ರಿಗೆ ಇನ್ನು ಈ ಪೂಜೆಯಲ್ಲಿ ಮಾಜಿ ಕೋಚಿಮುಲ್ ಅಧ್ಯಕ್ಷರಾದ ಕೆವಿ ನಾಗರಾಜ್, ಮಾಜಿ ನಗರಸಭೆ ಅಧ್ಯಕ್ಷರಾದ ಮಂಜುನಾಥ್, ಮುನಿಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡಕ್ಕೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ದೇವನಹಳ್ಳಿ ಪಟ್ಟಣದ 18ನೇ ವಾರ್ಡ್ನ ಪುಟ್ಟಪ್ಪನ ಗುಡಿ ಬೀದಿಯಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂತನ ಕಟ್ಟಡಕ್ಕೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ಜಿಲ್ಲಾ ಪಂಚಾಯಿತಿಯ ವಿಶೇಷ ಅನುದಾನದಲ್ಲಿ ಸುಮಾರು 15 ಲಕ್ಷ ರು ವೆಚ್ಚದ 2 ಕೊಠಡಿಗಳ ಕಟ್ಟಡಕ್ಕೆ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರನ್ನೊಳಗೊಂಡಂತೆ ಶಾಸಕರ ಸಮಕ್ಷಮದಲ್ಲಿ ಶಂಕುಸ್ಥಾಪನೆ ನಡೆಯಿತು. ಸರ್ಕಾರಿ ಕೆಲಸ ದೇವರ ಕೆಲಸ, ಅದನ್ನು ಅರಿತು ಗುತ್ತಿಗೆದಾರರು ಗುಣಮಟ್ಟದ ಕೆಲಸ ಮಾಡಬೇಕು ಹಾಗೂ ನನ್ನ ಶಾಸಕರ ಅನುದಾನದಿಂದ ಮೊದಲ ಮಹಡಿಯಲ್ಲಿ 2 ಕೊಠಡಿಗಳಿಗೆ ಹಣ ನೀಡುವುದಾಗಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು.
ಇಲ್ಲಿ ಬಡ ಮಕ್ಕಳ ವಿದ್ಯಾರ್ಥಿಗಳ ಓದೋದಕ್ಕೆ ಜಿಲ್ಲಾ ಪಂಚಾಯಿತಿ ವತಿಯಿಂದ ಇವತ್ತು ಒಂದು ಶಾಲಾ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಈ ಕಟ್ಟಡವನ್ನು ನಿರ್ಮಾಣ ಮಾಡುವ ಗುತ್ತಿಗೆದಾರರಿಗೆ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತ ನಾನು ಸೂಚಿಸ್ತಾ ಇದ್ದೀನಿ. ಈ ಕಟ್ಟಡ ಕಾಮಗಾರಿಗೆ ಸುಮಾರು 15 ಲಕ್ಷ ರೂಪಾಯಿಗಳಲ್ಲ 15 ಲಕ್ಷ ರೂಪಾಯಿಗಳ ವೆಚ್ಚದ ಕಟ್ಟಡ ನಿರ್ಮಾಣಕ್ಕೆ ಇಲ್ಲಿನ ಶಾಲೆಯ ಮಕ್ಕಳಿಗೆ ಒಂದು ಸುವರ್ಣಾವಕಾಶ ಮತ್ತು ಹೆಚ್ಚಿನ ರೀತಿಯ ಕಟ್ಟಡವನ್ನು ಅವಶ್ಯಕತೆ ಇದ್ದಲ್ಲಿ ನನ್ನ ಅನುದಾನದಿಂದ ಮತ್ತೆ ಎರಡನೇ ಅಂತಸ್ತಿನ ಮೇಲಂತಸ್ತಿನ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಏನು ಇವತ್ತು ಈ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಮೇಲೆ ನಮ್ಮ ಟೌನಿನ ಅಧ್ಯಕ್ಷರು ನಾನು ಈ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ಈ ಶಾಲೆಯ ಜಾಗ ಕೋರ್ಟ್ ಕಚೇರಿಯಲ್ಲಿ ಇತ್ಯರ್ಥವಾಗದೆ ನೆನೆಗುದ್ದಿಗೆ ಬಿದ್ದಿದ್ದನ್ನು ಊರಿನ ಪ್ರಮುಖರೊಂದಿಗೆ ಚರ್ಚಿಸಿ ಬಗೆಹರಿಸಿ ಇಂದು ಶಾಲಾ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನಡೆಯಿತು. ಮಕ್ಕಳಿಗೆ ಅನುಕೂಲವಾಗಲೆಂದು ಇದರಲ್ಲಿ ರಾಜಕೀಯ ಜಾತಿ ಬೆರೆಸದೆ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕಾಗಿ ಸಹಕರಿಸಿ ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ಕೆಪಿಸಿಸಿ ಸದಸ್ಯ ಚಿನ್ನಪ್ಪ ತಿಳಿಸಿದರು. ಸುಮಾರು ಒಂದು 10 ವರ್ಷಗಳ ಹಿಂದೆ ಒಂದು ಕಾರಣಾಂತರಕವಾಗಿ ಹತಾಶಾತುರವಾಗಿ ಏನೋ ಒಂದು ಘಟನೆ ನಡೆದೋಗಿತ್ತು. ಇದನ್ನು ಈ ಶಾಲೆ ಉಳಿಬೇಕು ಅಂತ ಇಲ್ಲಿ ನಾನು ಈ ಶಾಲೆಯ SDMC ಅಧ್ಯಕ್ಷ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ಮೆಟ್ಲೇರಿ ಅಲ್ಲಿಂದ ಎಲ್ಲ ಹೋರಾಟಗಳನ್ನು ಮಾಡಿ ಇವತ್ತು ಈ ಶಾಲೆಗೆ ಒಂದು ಮುಕ್ತಿ ಅಂತ ಸಿಕ್ಕಿತ್ತು. ಕಾರಣ ಭವಿಷ್ಯ ಇಲ್ಲಿ ಯಾವುದೇ ರೀತಿ ಸೌಲಭ್ಯಗಳು ಇರಲಿಲ್ಲ. ಮಕ್ಕಳಿಗೆ ಮತ್ತು ಪಾಠ ಮಾಡೋವಂಥ ಟೀಚರ್ಸ್ ಅಂತೂ ನಾನು ಎಷ್ಟು ಅವ್ರಿಗೆ ಅಭಾರಿ ಆದ್ರೂ ಸಾಲದು. ಕಾರಣ ಅವ್ರು ಏನೇ ಕಷ್ಟ ಆದರೂ ಸಹಿಸ್ಕೊಂಡಿಲ್ಲ. ಮಕ್ಕಳಿಗೆ ಒಂದು ಉನ್ನತವಾದಂಥ ಶಿಕ್ಷಣವನ್ನು ಕೊಡಬೇಕು ನಮ್ಮ ಮಕ್ಕಳ ಥರನೇ ಅಂತ ಹೇಳಿ ಇವತ್ತು ಒಂದು ಉತ್ತಮವಾದಂಥ, ಯಾಕಂದರೆ ಬೇರೆ ಟೀಚರ್ಸ್ ಆಗ್ಬಿಟ್ಟಿದ್ರೆ ನಮ್ಮ ಕೈಲಿ ಇಲ್ಲಿ ಶಾಲೆ ನಡೆಸೋಕ್ಕಾಗೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ವಾರ್ಡ್ ಪುರಸಭೆ ಸದಸ್ಯರಾದ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್, ಸದಸ್ಯರಾದ ಅನಂತ್ ಕುಮಾರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಶಿಕಲಾ ಆನಂದ್, ಮುಖಂಡರಾದ ಸಿ ಜಗನ್ನಾಥ್, ಪುರಸಭಾ ಮುಖ್ಯಾಧಿಕಾರಿ ನಾಗರಾಜ್ ಮತ್ತಿತರರು ಹಾಜರಿದ್ದರು. ಆರ್ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಚಿಂತಾಮಣಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡಲು ಡಿಕೆ ಶಿವಕುಮಾರ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ನಾಯಕ ಉದಯ್ ಕುಮಾರ್ ತಿಳಿಸಿದರು. ಚಿಂತಾಮಣಿಯ ನಗರದ ಅಂಜನಿ ಬಡಾವಣೆಯ ರಾಯಲ್ ಸಭಾಂಗಣದಲ್ಲಿ ನಡೆದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ರೈತರು, ಕೂಲಿ ಕಾರ್ಮಿಕರು ಸೇರಿದಂತೆ ಬಡವರ್ಗದವರಿಗಾಗಿ ರೂಪಿಸಿದ ಯೋಜನೆಗಳನ್ನು ನಾಶಪಡಿಸಿದ್ದಾರೆ. ಕಳೆದ 6 ವರ್ಷಗಳಿಂದ ಹಲವಾರು ಕಷ್ಟ ನಷ್ಟಗಳನ್ನು ಜನರು ಅನುಭವಿಸುತ್ತಿದ್ದಾರೆ ಎಂದು ಟೀಕಿಸಿದರು. ಜುಲೈ 2ರಂದು ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಯಾವುದೇ ನಮ್ಮ ವಿರೋಧ ಪಕ್ಷಗಳಿದ್ದಾವೆ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ನಾವು ಈ ಕಾಂಗ್ರೆಸ್ ಪಕ್ಷವನ್ನು ಬೇರೆ ಮಟ್ಟದಲ್ಲಿ, ತಳಮಟ್ಟದಿಂದ ಪಕ್ಷನ ಸಂಘಟನೆ ಮಾಡಿ ಮುಂಬರುವಂತಹ ದಿನಗಳಲ್ಲಿ, ಮುಂಬರುವಂತಹ ಯಾವುದೇ ಸ್ಥಳೀಯ ಚುನಾವಣೆ ಇರ್ಬೋದು ಅಥವಾ MLA ಚುನಾವಣೆ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ ಬರಬೇಕಾಗಿದೆ. ಈ ದೇಶದಲ್ಲಿ, ಭಾರತ ದೇಶದಲ್ಲಿ BJP ಸರ್ಕಾರನ ನಾವು ತೆಗೀಬೇಕಾಗಿದೆ. ಬಹಳಷ್ಟು ಕಷ್ಟಗಳನ್ನು ಅನುಭವಿಸುವಂತ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ನಿರುದ್ಯೋಗ ತಾಂಡವಾಡ್ತಾ ಇದೆ, ಇನ್ನೊಂದು ಕಡೆ ಬಡವರಿಗಾಗಿ ಒಂದು ವ್ಯಾಪಾರ ಮಾಡೋದಕ್ಕೆ ಸಹ ಇವತ್ತು ಶಕ್ತಿ ಇಲ್ಲದಂತ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೇವೆ. ರೈತರು ಕಂಗಾಲಾಗಿದ್ದಾರೆ, ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ, ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಯಾವ ಸಂದರ್ಭದಲ್ಲೂ ನಾವು ಈ ದೇಶದಲ್ಲಿ ನೋಡಿರಲಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ನಿಮಗೆಲ್ಲ ಅಕೌಂಟ್ಗಳು ಓಪನ್ ಮಾಡಿಬಿಡಿ ಬ್ಯಾಂಕಲ್ಲಿ, ನಿಮಗೆಲ್ಲ 15-15 ಲಕ್ಷ ಹಾಕ್ತೀವಿ ಎಂದು. ಹೊರ ರಾಜ್ಯದಿಂದ ಕಪ್ಪು ಹಣನ, ಹೊರ ದೇಶದಿಂದ ಕಪ್ಪು ಹಣ ತಂದು ನಿಮ್ಮನ್ನೆಲ್ಲ ನಾವು ಸಂತೋಷವಾಗಿ ಇಟ್ಕೊಳ್ತೀವಿ ಅಂತ ಹೇಳಿದ್ರು, ಯಾವುದೂ ಬರಲಿಲ್ಲ.
ಇನ್ನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅತವುಲ್ಲಾ ವೀರಪ್ಪ ರೆಡ್ಡಿ ಮುರಳಿ ಗ್ಯಾಸ್ ಶ್ರೀನಿವಾಸ್ ಅನ್ವರ್ ಖಾನ್ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು ವೆಂಕಟ ಚಲಪತಿ ಅಮೋಘ ನ್ಯೂಸ್ ಚಿಂತಾಮಣಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ವತಿಯಿಂದ ತುರ್ತು ಪರಿಸ್ಥಿತಿ ಹೇರಿದ ಕರಾಳ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಚಿಕ್ಕಬಳ್ಳಾಪುರ ಬಿಜೆಪಿ ವತಿಯಿಂದ ತುರ್ತು ಪರಿಸ್ಥಿತಿ ಹೇರಿದ ಕರಾಳ ದಿನಾಚರಣೆಯ ಕಾರ್ಯಕ್ರಮವನ್ನು ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ನಾರಾಯಣ ಸ್ವಾಮಿ ರವರು ವಹಿಸಿದ್ದರು ಮುಖ್ಯ ಭಾಷಣಕಾರರಾಗಿ ಬಿವಿ ಕೃಷ್ಣರವರು ವಹಿಸಿದ್ದರು ಮುಖ್ಯ ಅತಿಥಿಗಳು ತುರ್ತು ಪರಿಸ್ಥಿತಿಯಲ್ಲಿ ಜೈಲುವಾಸ ಅನುಭವಿಸಿದ ಹೋರಾಟಗಾರರಾದ ಬಿಎಚ್ ಕೃಷ್ಣ ಮತ್ತು ಕೆಎಂ ನಾಗರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮರಳುಕುಂಟೆ ಕೃಷ್ಣಮೂರ್ತಿ ನಗರ ಮಂಡಳ ಅಧ್ಯಕ್ಷ ಶ್ರೀನಿವಾಸ್ ಗ್ರಾಮಾಂತರ ಅಧ್ಯಕ್ಷ ಕೃಷ್ಣ ರೆಡ್ಡಿ ಕಾರ್ಯಾಲಯ ಕಾರ್ಯದರ್ಶಿ ಲಕ್ಷ್ಮೀಪತಿ ನಗರ ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷ ರಾಜೇಶ್ ಜೈನ ಹಾಗೂ ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎನ್ ಸತೀಶ್ ಅಮೋಘ ನ್ಯೂಸ್ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ನಡೆದ ತಾಲೂಕು ಪಂಚಾಯತಿ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಸದಸ್ಯರುಗಳು ಗಮನ ಸೆಳೆದರು ತಾಲೂಕು ಪಂಚಾಯತಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಇಒ ನಿರ್ಲಕ್ಷ್ಯ ವಹಿಸುವ ಜೊತೆಗೆ ಕ್ಷೇತ್ರದಾದ್ಯಂತ ವಿವಿಧ ಕಾಮಗಾರಿಗಳ ಪರಿಶೀಲನೆಗೆ ಹೋದಾಗ ಸ್ಥಳೀಯ ತಾಲೂಕು ಪಂಚಾಯತಿ ಸದಸ್ಯರ ಗಮನಕ್ಕೆ ತರದೆ ಅವಮಾನ ಮಾಡುತ್ತಿದ್ದಾರೆ ಎಂದು ಶಿಡ್ಲಘಟ್ಟ ತಾಲೂಕು ಪಂಚಾಯತಿ ಸದಸ್ಯರು ಇಒ ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದರು ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಪಂಚಾಯತಿ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ತಾಲೂಕು ಪಂಚಾಯತಿ ಸದಸ್ಯರು ವಿವಿಧ ವಿಚಾರಗಳ ಬಗ್ಗೆ ಮಾತನಾಡಿದರು ಕಳೆದ ಕೆಲ ವರ್ಷಗಳಿಂದ ತಾಲೂಕು ಪಂಚಾಯತಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ನೌಕರರ ಸಂಬಳದಲ್ಲಿ ಪಿಎಫ್ಗಾಗಿ ಹಣ ಕಡಿತಗೊಳಿಸುತ್ತಿದ್ದು ಸಂಬಂಧಪಟ್ಟ ಏಜೆನ್ಸಿಯವರು ಪಿಎಫ್ ಪಾವತಿಸಿಲ್ಲ ಈ ಬಗ್ಗೆ ತಾಲೂಕು ಪಂಚಾಯತಿ ಇಒ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ತಾಲೂಕು ಪಂಚಾಯತಿ ಸದಸ್ಯ ಕೆ ಲಕ್ಷ್ಮೀನಾರಾಯಣ್ ಪ್ರಶ್ನಿಸಿದರು ಇದಕ್ಕೆ ತಾಲೂಕು ಪಂಚಾಯತಿ ಇಒ ಶಿವಕುಮಾರ್ ಅವರು ಉತ್ತರಿಸಿ ತಾಲೂಕು ಪಂಚಾಯತಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುವ ನೌಕರರಿಗೆ ಸಂಬಳವನ್ನು ಏಜೆನ್ಸಿ ಮೂಲಕ ನೀಡುವುದರಿಂದ ಸಂಬಂಧಿಸಿದ ನೌಕರರು ಏಜೆನ್ಸಿ ವಿರುದ್ಧ ಪ್ರಕರಣ ದಾಖಲಿಸಬೇಕೇ ಹೊರತು ಅದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದರು ಇದಕ್ಕೆ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದಾಗ ಅಧ್ಯಕ್ಷ ರಾಜಶೇಖರ್ ಮಾತನಾಡಿ ಸಂಬಂಧಪಟ್ಟ ನೌಕರರು ಲಿಖಿತವಾಗಿ ತಾಲೂಕು ಪಂಚಾಯತಿಗೆ ಮನವಿಯೊಂದನ್ನು ನೀಡಿ ಅದರಂತೆ ಸಂಬಂಧಪಟ್ಟ ಏಜೆನ್ಸಿಯವರನ್ನು ಕರೆಸಿ ಮಾತನಾಡಿ ಸರಿಪಡಿಸಲಾಗುವುದು ಒಂದು ವೇಳೆ ಮಾತುಕತೆಯಲ್ಲಿ ಬಗೆಹರಿಯದಿದ್ದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲು ಮುಂದಾಗುವ ಬಗ್ಗೆ ಯೋಚಿಸೋಣ ಎಂದರು ಸಿಸಿ ಕ್ಯಾಮರಾ ಅಳವಡಿಸಿ ಅದು ಕರೆಕ್ಟ್ ಟೈಮ್ ಅಲ್ಲಿ ನಮ್ಮ ಹತ್ತರಿಂದ ಎರಡು ಏನು ಇರುತ್ತೆ ಟೈಮ್ ಇರುತ್ತಲ್ಲ ಅಲ್ಲಿ ಅದು ವರ್ಕ್ ಆಗ್ಬೇಕು ಅಂತಂದ್ರೆ ಕರೆಂಟ್ ಇದೆ ಇದು ಸ್ಕೂಲ್ ಕೂಡ ಜನರಲ್ ಎಲ್ಲ ಕೊಡಕ್ ಆಗೋದಿಲ್ಲ ಅಲ್ಲಿ ನೀವು ಲೋಡ್ ಅನ್ನ ಶಟ್ ಡೌನ್ ಮಾಡಿದೇನೆ ಕಂಪಲ್ಸರಿ ಕೊಡ್ಬೇಕಾಗುತ್ತೆ ಹತ್ತರಿಂದ ಎರಡು ದಯವಿಟ್ಟು ನೀವು ಅದೇನು ಬಲಿಷ್ಠ ಎಲ್ಲ ಕಳ್ಸಿಕೊಟ್ಟಿದೆ ನಿಮ್ಗೆ ಇದ್ರಲ್ಲಿ ಗ್ರೂಪ್ ಗ್ರಾಮಾಂತರ ಕಡೆ ನಮ್ ಬರಲ್ಲ ಅಂದ್ಬಿಟ್ಟಾರೆ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷೆ ಮುನಿನರಸಮ್ಮ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಶೋಭಾ ಶಶಿಕುಮಾರ್ ಇಒ ಬಿ ಶಿವಕುಮಾರ್ ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ ಹಾಗೂ ತಾಲೂಕು ಪಂಚಾಯತಿ ಸದಸ್ಯರು ಹಾಜರಿದ್ದರು ಜಗದೀಶ್ ಬಾಬು ಅಮೋಘ ನ್ಯೂಸ್ ಶಿಡ್ಲಘಟ್ಟ ಕೆಂಪೇಗೌಡ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಜೇಡರಹಳ್ಳಿ ಕೃಷ್ಣಪ್ಪರವರು ದೇವನಹಳ್ಳಿಗೆ ಆಗಮಿಸಿದ್ದಾಗ ಅವರನ್ನು ಅದ್ದೂರಿಯಿಂದ ಸ್ವಾಗತಿಸಲಾಯಿತು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಗಡಿ ಕೆಂಪೇಗೌಡ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ಎಂ ಕೃಷ್ಣಮೂರ್ತಿ ಜೇಡರಹಳ್ಳಿರವರು ಆಗಮಿಸಿದ ಸಂದರ್ಭದಲ್ಲಿ ಅಭಿಮಾನಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು ಜೂನ್ 27ರಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಶ್ವಾರೂಢ ಕೆಂಪೇಗೌಡರ 108 ಅಡಿ ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಇರುವ ಕಾರಣ ಸ್ಥಳ ಪರಿಶೀಲಿಸಿ ನಂತರ ಪೂರ್ವಭಾವಿ ಸಭೆಯನ್ನು ನಡೆಸಿದರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಎಲ್ಲ ದೇಶದ ಪ್ರಯಾಣಿಕರಿಗೂ ಬೆಂಗಳೂರಿನ ನಿರ್ಮಾತೃ ಯಾರು ಅವರ ಸೇವೆಗಳೇನು ಎಂಬ ಮಾಹಿತಿ ದೊರೆಯಬೇಕು ಕೆಂಪೇಗೌಡರ ಪ್ರತಿಮೆ ಅಲ್ಲಿ ಇರುವುದು ಸೂಕ್ತ ಆದ್ದರಿಂದ ಜೂನ್ 27ರಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಶ್ವಾರೂಢ ಕೆಂಪೇಗೌಡರ 108 ಅಡಿ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದು ಮಾಗಡಿ ಕೆಂಪೇಗೌಡ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ಎಂ ಕೃಷ್ಣಮೂರ್ತಿ ತಿಳಿಸಿ ಕೆಂಪೇಗೌಡರ ಸಾಧನೆಗಳನ್ನು ಸ್ಮರಿಸಿದರು ಬೇಕು ಅಂತೇಳಿ ಫೋರ್ಸ್ ಮಾಡಿ ಅದನ್ನು ಮಾಡಿಸ್ತಿದ್ದರು ಅದಾದ ನಂತರ ಇವತ್ತು BJP ಸರ್ಕಾರ ಇದೆ ಅದನ್ನು ಇನ್ನೂ ಅತಿ ಎತ್ತರಕ್ಕೆ ಅಭಿವೃದ್ಧಿಯ ಮುಖೇನ ಮತ್ತು ಅದರ ಹೆಸರನ್ನು ಮೇಲೆ ತರುವಂಥ ಕೆಲಸಕ್ಕೆ ಬಹಳ ಮುಂಚೂಣಿಯಲ್ಲಿ ನಿಂತಿದೆ
ಹಾಗಾಗಿ ನಾವು ಯಾವುದೇ ಒಂದು ದಿಕ್ಕಿನಲ್ಲೂ ನಾವು ಚಿಂತನೆಯನ್ನು ಮಾಡಿದಾಗ ಒಬ್ಬರಿಂದ ಇದು ಕೆಲಸ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಅನುಕೂಲ ಆಗ್ತದೆ ಅಂತ ನಾವು ಕಾದು ನೋಡಬೇಕಾಗ್ತದೆ. ಇವತ್ತು ವೀರಪ್ಪ ಮೊಯ್ಲಿಯವರು ಹೇಳಿರೋದು ಅದು ನನ್ನ ಗಮನದಲ್ಲಿ ಇಲ್ಲ. ಅವರು ಹೇಗೆ ಹೇಳಿದಾರೆ ನಮಗೆ ಈ ಒಂದು ಮಾಹಿತಿನೂ ಇಲ್ಲ. ಆಮೇಲೆ ಎಲ್ಲ ಜನಾಂಗದವರು ಎಲ್ಲ ಪಕ್ಷದವರು ಎಲ್ಲರೂ ಸಹ ಕೆಂಪೇಗೌಡರ ಬಗ್ಗೆ ಪ್ರೀತಿಯನ್ನು ತುಂಬುತ್ತಾ ಇದ್ದಾರೆ, ಗೌರವವನ್ನು ಕೊಡ್ತಾವ್ರೆ, ಅಭಿವೃದ್ಧಿಗೆ ಎಲ್ಲರೂ ಒಂದು ಕೈ ಜೋಡಿಸುವಂಥ ಕೆಲಸದಲ್ಲಿ ಮುಂಚೂಣಿಲಿದ್ದಾರೆ. ಹಾಗಾಗಿ ನಾವೆಲ್ಲರನ್ನೂ ಅಭಿನಂದಿಸಬೇಕಾಗ್ತದೆ. ಇಲ್ಲಿ ಜಾತಿ ಪಕ್ಷ ಏನು ಕೆಂಪೇಗೌಡರು ನೋಡಿಲ್ವೋ ಅದೇ ರೀತಿ ಇಲ್ಲಿ ಯಾವುದೇ ಪಕ್ಷ ಯಾವುದೇ ಜಾತಿಯವರು ಇದು ಬೇಡ ಅಂತ ಯಾರೂ ಹೇಳ್ತಾ ಇಲ್ಲ. ಹಾಗಾಗಿ ಅದೊಂದಿಗೆ ಒಂದು ಸಂತೋಷ. ನಾ ಯಾವತ್ತು ಜೂನ್ 27ನೇ ತಾರೀಕು 10:30 ಗಂಟೆಗೆ ಅಂತಾರಾಷ್ಟ್ರೀಯ ಈ ಸಂದರ್ಭದಲ್ಲಿ ತಾಲೂಕು ಕಾರ್ಮಿಕ ಇಲಾಖೆಯ ನಿರೀಕ್ಷಕಿ ಅಂಬಿಕರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ದೇವರಹಳ್ಳಿ ಶಾಂತಕುಮಾರ್, ಎಸ್ಪಿ ಮುನಿರಾಜು, ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್, ಸದಸ್ಯರಾದ ಮಂಜುನಾಥ್ ಹಾಗೂ ವೆಂಕಟೇಶ್ ಇನ್ನಿತರು ಹಾಜರಿದ್ದರು. ಆರ್ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಶಿಡ್ಲಘಟ್ಟದ ವಿವಿಧ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ನಗರದ ವಿವಿಧ ಅಂಗನವಾಡಿ ಕೇಂದ್ರಗಳಲ್ಲಿ 6 ವರ್ಷದ ಮಕ್ಕಳಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಶಿಡ್ಲಘಟ್ಟ ತಾಲೂಕಿನಾದ್ಯಂತ 1 ವಾರದ ಕಾಲ ಮಕ್ಕಳ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗಿದ್ದು ನಗರದ 6 ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಮಕ್ಕಳ ತೂಕ ಹಾಗೂ ಎತ್ತರ ಪರೀಕ್ಷೆ ನಡೆಸಿದ ವೈದ್ಯರು ಮಕ್ಕಳಿಗೆ ಸಕಾಲದಲ್ಲಿ ಲಸಿಕೆ ಹಾಕಿಸುವುದು ಸೇರಿದಂತೆ ಸೂಕ್ತ ಪ್ರಮಾಣದ ಪೌಷ್ಟಿಕ ಆಹಾರ ಸೇರಿದಂತೆ ಉತ್ತಮ ಪರಿಸರದಲ್ಲಿ ಬೆಳೆಸುವಂತೆ ಪೋಷಕರಿಗೆ ಮನವರಿಕೆ ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ಆರ್ಬಿಎಸ್ಕೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವೈಶಾಲಿ, ರಾಘವೇಂದ್ರ ಶರ್ಮಾ, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಅಮೋಘ ನ್ಯೂಸ್.